ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾನು ಒಂದು ಭಾಷಣದೊಂದಿಗೆ ಬಂದಿದ್ದೀನಿ. ಹಿಂದಿನ ತರಗತಿಯಲ್ಲಿ ನಾನು ಸ್ವಾತಂತ್ರ್ಯ ಭಾರತದ ಅಭಿವೃದ್ಧಿ ಅಂತಕ್ಕಂಥ ಒಂದು ಪ್ರಬಂಧವನ್ನು ಹಾಕಿದ್ದೆ. ಆ ವಿಡಿಯೋವನ್ನು ನೋಡಿರ್ತಕ್ಕಂಥ ಮಕ್ಕಳು, ಸಾಕಷ್ಟು ಮಕ್ಕಳು ಕಮೆಂಟ್ ಮಾಡಿ ಕೇಳಿದ್ದೀರಾ, ನಮಗೆ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥ ಒಂದು ಭಾಷಣವನ್ನು ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ನಾನು ಆ ಭಾಷಣದೊಂದಿಗೆ ಬಂದಿದ್ದೀನಿ. ಇದುವರೆಗೆ ಯಾವ ಮಕ್ಕಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡಿ. ವಿಡಿಯೋ ಮುಗಿದ ನಂತರ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸ್ವಾತಂತ್ರ್ಯ ಹೋರಾಟ. ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ, ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಪೋಷಕರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೇ, ನಿಮಗೆಲ್ಲರಿಗೂ ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ಆಗಸ್ಟ್ 15, 2022. ನಾವೆಲ್ಲರೂ ನಮ್ಮ 76ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನನಗೆ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಮಾತನಾಡುವ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಂದು ನಾವೆಲ್ಲರೂ ಸುಖಮಯವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದರ ಹಿಂದೆ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಇದೆ, ಬಲಿದಾನ ಇದೆ. ಸ್ವಾತಂತ್ರ್ಯಕ್ಕಾಗಿ ಅವರು ಹಗಲಿರಳು ಪಟ್ಟಿರತಕ್ಕಂತಹ ಅಪಾರವಾದ ಶ್ರಮ ಅಡಗಿದೆ. ಈ ಪುಣ್ಯಭೂಮಿ ಅಂದರೆ ನಮ್ಮ ಭಾರತಾಂಬೆಯ ಭವ್ಯ ನೆಲವನ್ನು ಬ್ರಿಟಿಷರಿಂದ ರಕ್ಷಿಸಿಕೊಳ್ಳಲು ಅಂದು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಅರ್ಪಿಸಿದರು. ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗಾಗಿ ಮುಡುಪಾಗಿಟ್ಟರು. ಬ್ರಿಟಿಷರ ವಿರುದ್ಧ ರಣರಂಗಕ್ಕೆ ಧುಮುಕಿ ಹೋರಾಟ ನಡೆಸಿದ್ರು. ಇದರ ಪರಿಣಾಮ ಭಾರತ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ಸಿಕ್ತು, ಭಾರತ ಸ್ವತಂತ್ರ ರಾಷ್ಟ್ರವಾಗಿ ರೂಪಾಂತರಗೊಂಡಿತು. ಇದರಿಂದಾಗಿ ಏನಾಗಿದೆ, ನಾವೆಲ್ಲರೂ ಇಂದು ಸ್ವತಂತ್ರವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕಾಗಿ, ಅಭಿವೃದ್ಧಿಗಾಗಿ ಸಾಕಷ್ಟು ಮಹನೀಯರು, ಸ್ವಾತಂತ್ರ್ಯ ಹೋರಾಟಗಾರರು ದುಡಿದಿದ್ದಾರೆ. ಲೆಕ್ಕಕ್ಕೆ ಸಿಗದಷ್ಟು ಮಹನೀಯರಿದ್ದಾರೆ. ಅಂತಹ ಮಹಾನ್ ವೀರರಲ್ಲಿ ನಾನು ಇಂದು ಕೆಲವು ವೀರರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಕಿತ್ತೂರು ರಾಣಿ ಚೆನ್ನಮ್ಮ, ಇವ್ರ ಬಗ್ಗೆ ನೀವು ಕೇಳೇ ಇದ್ದೀರಾ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳಾ ಕಾರ್ಯಕರ್ತೆ. ಚೆನ್ನಮ್ಮನಿಂದ ಬ್ರಿಟಿಷರನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಹೇಳುವಂತೆ ದೇಶದಲ್ಲಿ ಅನೇಕ ಮಹಿಳೆಯರನ್ನು ಪ್ರೇರೇಪಿಸಿದರು. ಇವರು ನಮ್ಮ ಕರ್ನಾಟಕದ ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದರು. ಇನ್ನು ಸಂಗೊಳ್ಳಿ ರಾಯಣ್ಣ, ಇವರು ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಕಿತ್ತೂರು ಸಾಮ್ರಾಜ್ಯದ ಸೈನ್ಯವನ್ನು ಮುನ್ನಡೆಸ್ತಾ ಇದ್ದರು. ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣ ಇವರಿಬ್ಬರು ಸೇರಿ 1824ರಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿದ್ರು. ರಾಣಿ ಚೆನ್ನಮ್ಮ ಸೆರೆಮನೆಯಲ್ಲಿ ಇದ್ದಾಗಲೂ ಕೂಡ ರಾಯಣ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು. ಇದರ ಪ್ರತಿಫಲ ಅವರಿಗೆ 1932ರಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸ್ತಾರೆ. ರಾಯಣ್ಣನ ಧೈರ್ಯ ಹಾಗೂ ಸಾಮ್ರಾಜ್ಯದ ಬಗೆಗಿರ್ತಕ್ಕಂಥ ಅವರ ನಿಷ್ಠೆ ಇಂದಿಗೂ ಕೂಡ ನಾವೆಲ್ಲರೂ ನೆನಪಿಸ್ಕೊಳ್ತಕ್ಕಂಥದ್ದು. ಇನ್ನು ಚಂದ್ರಶೇಖರ್ ಆಜಾದ್, ಇವರ ಹೆಸರು ಎಲ್ಲರೂ ಕೂಡ ನಾವು ಕೇಳಿರ್ತೀವಿ. ಈ ಹೆಸರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಜರಾಮರ. ಅಸಹಕಾರ ಚಳವಳಿ ಸ್ಥಗಿತ ಆಗಿತ್ತು. ಅಂಥ ಸಮಯದಲ್ಲಿ ಚಂದ್ರಶೇಖರ್ ಆಜಾದ್ರು ಯಾವುದಾದ್ರೂ ಮಾರ್ಗದಿಂದ ಸ್ವಾತಂತ್ರ್ಯವನ್ನು ಪಡಿಲೇಬೇಕು ಎನ್ನೋ ಧ್ಯೇಯಕ್ಕೆ ತಮ್ಮನ್ನು ತಾವು ಮುಡುಪಾಗಿಟ್ಕೊಳ್ಳೋದಕ್ಕೆ ನಿರ್ಧರಿಸ್ತಾರೆ. ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 14 ವಯಸ್ಸಿನಲ್ಲಿ ಚಡಿಯೇಟಿನ ಕ್ರೂರ ಶಿಕ್ಷೆಗೆ ಗುರಿಯಾಗ್ತಾರೆ. ಇವರು 15 ಚಡಿಯೇಟಿನ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅವರ ಪ್ರತಿಯೊಂದು ಚಡಿಯೇಟಿನ ಹೊಡೆತದಲ್ಲೂ ಕೂಡ ಅವರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾರೆ. ಆ ಮೂಲಕ ಚಂದ್ರಶೇಖರ್ ಆಜಾದ್ ಅಂತಾನೆ ಹೆಸರಾಗ್ತಾರೆ, ಪ್ರಸಿದ್ಧಿ ಆಗ್ತಾರೆ. ಇನ್ನು ಸುಭಾಷ್ ಚಂದ್ರ ಬೋಸ್,
ಭಾರತದ ವೀರರೇ, ನನಗೆ ನಿಮ್ಮ ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ಕೊಡ್ತೇನೆ. ಇಂತಹ ಮಾತುಗಳಿಂದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಅದೆಷ್ಟೋ ಜನರಿಗೆ ಸ್ಫೂರ್ತಿ ತುಂಬಿದ್ರು. ಸಿಡಿಲಬ್ಬರದ ಇಂತಹ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಲ್ಲೂ, ಪ್ರತಿಯೊಬ್ಬ ಭಾರತೀಯನಲ್ಲೂ ದೇಶ ಪ್ರೇಮದ ಕಿಚ್ಚು ಜಾಗೃತ ಆಗ್ತಾ ಇತ್ತು. ಭಾರತ ದೇಶವನ್ನು ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡಿಸಲೇಬೇಕು ಅಂತ ಪಣ ತೊಟ್ಟಿದ್ರು ನೇತಾಜಿಯವರು. ತಮ್ಮ ಪ್ರಖರ ನಿಲುವುಗಳಿಂದಲೇ ಬ್ರಿಟಿಷ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇನ್ನು ಬಾಲಗಂಗಾಧರ್ ತಿಲಕ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ ಎಂದು ಇಡೀ ಅಖಂಡ ಭಾರತದ ಜನತೆಗೆ ಪ್ರೇರಣೆ ನೀಡಿದರು ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು. ಇವರು ಕೂಡ ದೇಶ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ರು. ಬ್ರಿಟಿಷರು ಇವರನ್ನು ತೀವ್ರ ಆಕ್ರೋಶದ ಜನಕ ಅಂತಾನೆ ಕರೀತಿದ್ರು. ಇನ್ನು ಭಗತ್ ಸಿಂಗ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಕೂಡ ಚಿಕ್ಕ ಮಗು, ಇನ್ನೂ ಚಿಕ್ಕ ವಯಸ್ಸು. ಆಗ್ಲೇ ಈತ ತನ್ನ ಮನೆಯ ಜಮೀನಿನಲ್ಲಿ ಬೆಳೆ ಬೆಳೆಯೋ ಬದಲು ಬ್ರಿಟಿಷರ ವಿರುದ್ಧ ಹೋರಾಡಲು ಬಂದೂಕುಗಳನ್ನು ಬೆಳಿತೀನಿ ಅಂತ ವಾಯುವಿಹಾರಕ್ಕೆ ತಾತನ ಜೊತೆಗೆ ಹೋದಾಗ ತಾತನ ಹತ್ರ ಹೇಳ್ತಾನೆ ಈ ಮಾತನ್ನು. ಕೇವಲ ತಮ್ಮ 12ನೇ ವಯಸ್ಸಿನಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇವರ ಮನಸ್ಸಿನಲ್ಲಿ ತುಂಬ ಗಾಯ ಮಾಡಿರುತ್ತೆ. ಆ ರಕ್ತ ಸಿಕ್ತವಾಗಿರ್ತಕ್ಕಂತಹ ಮಣ್ಣನ್ನು ಅವರು ತೊಗೊಂಡು ಬಂದಿರ್ತಾರೆ ಜಲಿಯನ್ ವಾಲಾಬಾಗಕ್ಕೆ ಹೋಗಿ ಚಿಕ್ಕ ವಯಸ್ಸಿನಲ್ಲೇ. ಕೊನೆಗೂ ಅತಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಸಹಚರರೊಂದಿಗೆ ನೇಣುಗಂಬಕ್ಕೆ ಏರಬೇಕಾಗುತ್ತೆ. ಇವರು ತನ್ನನ್ನು ನೇಣುಗಂಬಕ್ಕೆ ಏರಿಸ್ತಾರೆ ಅನ್ನೋ ವಿಷಯ ಗೊತ್ತಾದರೂ ಸಹ ಭಯಪಡದೇನೆ ಇಂಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರು, ಭಾರತದ ರಾಷ್ಟ್ರಪಿತ, ಸ್ವಾತಂತ್ರ್ಯ ಹೋರಾಟಗಾರ, ಬಾಪೂಜಿ ಅಂದ ಕೂಡಲೇ ಪ್ರತಿಯೊಬ್ಬ ಭಾರತೀಯನಿಗೂ ನೆನಪಾಗೋದು ಮಹಾತ್ಮ ಗಾಂಧೀಜಿಯವರು. ಇವರು ಸತ್ಯ ಅಹಿಂಸೆಯ ಸಿದ್ಧಾಂತದ ಮೂಲಕ ಅನೇಕರ ಮೇಲೆ ಸಾಕಷ್ಟು ಪರಿಣಾಮ ಬೀರಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸ್ವಾತಂತ್ರ್ಯಕ್ಕಾಗಿ ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ, ಅಸಹಕಾರ ಚಳವಳಿ, ಕಾಯ್ದೆ ಭಂಗ ಹೋರಾಟ, ಹೀಗೆ ಹಲವಾರು ಚಳವಳಿಗಳು ಗಾಂಧೀಜಿಯವರ ನೇತೃತ್ವದಲ್ಲಿ ಆಯಿತು. ಇವೆಲ್ಲವೂ ಸ್ವಾತಂತ್ರ್ಯ ಸಮರದ ವಿವಿಧ ಹಂತಗಳಾಗಿದ್ವು. ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ, ಚಲೇ ಜಾವ್ ಅಂತ ಹೇಳಿದರು. ಹಾಗೆ ಆಮರಣ ಉಪವಾಸವನ್ನು ಕೂಡ ಮಾಡಿದರು. 1942ರಲ್ಲಿ ಇದೇ ಕೊನೆಯ ಹೋರಾಟ ಮಾಡು ಇಲ್ಲವೇ ಮಡಿ ಎಂದು ಪ್ರತಿಯೊಬ್ಬ ಭಾರತೀಯನಿಗೂ ಕರೆ ಮಾಡಿದರು. ಹಾಗೆಯೇ ಸರೋಜಿನಿ ನಾಯ್ಡು ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಹೀಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರಲ್ಲಿ ಅನೇಕ ಜನ, ಅನೇಕ ಮಹನೀಯರಿದ್ದಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್, ರವೀಂದ್ರನಾಥ್ ಟ್ಯಾಗೂರ್, ಕಡದಾಳ್ ಮಂಜಪ್ಪ, ಮಂಗಲ್ ಪಾಂಡೆ, ಸರ್ವಪಲ್ಲಿ ರಾಧಾಕೃಷ್ಣನ್, ನೆಹರು, ಲಾಲಾ ಲಜಪತ್ ರಾಯ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಅಂಬೇಡ್ಕರ್, ಹೀಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಹೇಳ್ತಾ ಹೋದರೆ ಸಮುದ್ರದ ನೀರನ್ನು ಬೊಗಸೆಯಲ್ಲಿ ತೆಗೆದ ಹಾಗೆ ಅನಿಸುತ್ತೆ. ಅದನ್ನು ಹೇಳಿ ಮುಗಿಸೋಕೆ ಅಸಾಧ್ಯ. ಅವರ ತ್ಯಾಗದ ಕುರಿತು ಎಷ್ಟು ಹೇಳಿದರೂ ಸಾಲದು ಅನಿಸುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಮ್ಮ ಇತಿಹಾಸದಲ್ಲಿ ಸಾಧನೆ ಮಾಡಿದವರ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನು ಮಾಡಿಕೊಡಬೇಕು. ಇಂದಿನ ಮಕ್ಕಳಿಗೆ ಹಿರಿಯರ ಸಾಧನೆಗಳು ಪ್ರೇರಣೆಯಾಗಬೇಕು. ಇತಿಹಾಸವನ್ನು ಮರೆತರೆ ನಮ್ಮನ್ನು ನಾವೇ ಮರೆತಂತೆ, ನಮ್ಮತನವನ್ನು ನಾವೇ ಕಳೆದುಕೊಂಡಂತೆ ಅಂತ ಹೇಳ್ತಾ, ಇವತ್ತಿನ ದಿನ ನನಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.